एआईसीसी अध्यक्षीय चुनावणे दिनक्कोंदु तिरुवुगळन्नु पडेकोळ्ता इदे कुतूहललु जास्ति आग्ता इदे ईग मल्लिकार्जुन खर्गे एआईसीसी अध्यक्षरागतार हेसरु मुंचूणियल्लि केळि बर्ता इदे केल होत्तल्ले खर्गे अवरु नामपत्र सल्लिके कूड माड्तारे ईगागले सोनिया गांधीयिंद ग्रीन सिग्नल सिक्किदे अंत हेळलाग्ता इदे खर्गे एदुरु शशि तरूर् स्पर्धे माडुवंत चान्सस् इदे आदरे खर्गेयन्ने आरिसोदु बहुतेक खचित अंत हेळलाग्ता इदे सोनिया जोते राहुल गांधीयिंदलू इदक्के सम्मति व्यक्तवागिदे अन्नो इन्फॉर्मेशन लभ्यवागता इदे इनफैक्ट कांग्रेस न हाईकमांड अंदुकोंडिद लेक्काचारगळे बेरे बेरे आदरे इवाग नडेयुत्तिरुवंत बेळवणिगेगळे बेरे बेरे हागादरे खर्गे अवरु राजस्थानदल्लि नडेयुत्तिरुवंत बिक्कट्टन्न नानु शमन माड्तीनि अंत होगिद्रु आदरे ईग अवर हेसरे एआईसीसी अध्यक्ष आगोदक्के मुंचूणियल्लि केळिबर्ता इदे बहुतेक अवरे आग्तारे अंतानु कूड निम्म मक्कळिगे दुड्डिन पाठ माडिद्रे ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಇನ್ಫರ್ಮೇಷನ್ ಸಿಗ್ತಾ ಇದೆ ಯಾಕಂದ್ರೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ಒಲವಿದೆ ಜೊತೆಗೆ ರಾಹುಲ್ ಗಾಂಧಿ ಕೂಡ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ದಾರೆ ಏನೇನ್ ಕಾರಣಗಳು ಮತ್ತೆ ಖರ್ಗೆ ಆದ್ರೆ ಏನು ಲಾಭ ದಕ್ಷಿಣ ಭಾರತದ ಪ್ರಬಲ ದಲಿತ ನಾಯಕ ಮತ್ತೆ ಟ್ರಬಲ್ ಶೂಟರ್ ರೀತಿ ಅವರು ಎಲ್ಲಾ ಕಡೆ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಇದ್ದಾರೆ ಇದೆ ವಿಷಯವಾಗಿ ಮತ್ತಷ್ಟು ಇನ್ಫರ್ಮೇಷನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ರಾಜಸ್ಥಾನದ ಬಿಕ್ಕಟ್ಟು ಶಮನ ಆಗುತ್ತೆ ಜೊತೆಗೆ ಎಐಸಿಸಿ ಅಧ್ಯಕ್ಷರನ್ನ ಅಲ್ಲಿಂದಲೇ ಆಯ್ಕೆ ಮಾಡೋಣ ಅಂತ ಫಸ್ಟ್ ಲೆಕ್ಕಾಚಾರ ಇತ್ತು ಸೋ ಅಲ್ಲಿ ಟ್ರಬಲ್ ಶೂಟರ್ ತರ ಖರ್ಗೆ ಹೋಗಿದ್ರು ಆದ್ರೆ ಈಗ ಅವರ ಹೆಸರೇ ಮುಂಚೂಣಿಯಲ್ಲಿ ಕೇಳ ಬರ್ತಾ ಇದೆ ಸೋ ಇದರಿಂದ ಲಾಭಗಳು ಏನೇನ ಆಗುತ್ತೆ ಕಾಂಗ್ರೆಸ್ ಗೆ ಖರ್ಗೆ ಅವರನ್ನ ಸೆಲೆಕ್ಟ್ ಮಾಡೋದ್ರಿಂದ ಖಂಡಿತವಾಗಿಯೂ ಶರ್ಮಿತ ರಾಜಸ್ಥಾನದ ಬಿಕ್ಕಟ್ಟನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯತ್ನವನ್ನ ಮಾಡಿದ್ರು ಆದರೆ ಅಂತಿಮವಾಗಿ ಎಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರು ಈಗ ಕೇಳಿ ಬಂದಿರುವಂತದ್ದು ಬಹುತೇಕವಾಗಿ ಅವರೇ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಈಗಾಗಲೇ ಕಾಂಗ್ರೆಸ್ನ ಬಲ ಮೂಲಗಳಿಂದ ಕೇಳಿ ಬರ್ತಾ ಇರುವಂತದ್ದು ಮತ್ತೆ ಈಗಾಗಲೇ ಮಲ್ಲಿಕಾರ್ಜುನ್ ಆಪ್ತ ಮೂಲಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಅವರೇ ಅಧಿಕೃತವಾಗಿ ಅವರೇ ಆಯ್ಕೆ ಆಗ್ತಾರೆ ಅನ್ನೋದು ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಆಯ್ಕೆ ಮಾಡಿದ್ರೆ ಇಲ್ಲ ಒಂದ್ ಕಡೆ ದಕ್ಷಿಣ ಭಾರತದಲ್ಲಿ ಒಂದ್ ರೀತಿ ಪಕ್ಷವನ್ನ ಬಲವರ್ಧನೆ ಮಾಡಬಹುದು ಮತ್ತೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಿ ಒಂದು ಪ್ರಬಲವಾದಂತಹ ನಾಯಕ ಬೇಕು ಹಿರಿಯ ನಾಯಕ ಬೇಕು ಅವ್ರನ್ನ ಎದುರಿಸುವಂತ ನಿಟ್ಟಿನಲ್ಲಿ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಯ್ಕೆ ಮಾಡಿದ್ರೆ ಇಲ್ಲ ಒಂದ್ ಕಡೆ ಪಕ್ಷ ಅಧಿಕಾರಕ್ಕೆ ತರಬಹುದು ಮತ್ತೆ ಪಕ್ಷ ಸಂಘಟನೆ ಮಾಡಬಹುದು ಅನ್ನೋದು ಕೂಡ ಏನು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಒಂದು ಏನು ಆಲೋಚನೆ ಆಗಿದೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ ಮತ್ತೆ ಎಐಸಿಸಿ ಹಾಲಿ ಅಧ್ಯಕ್ಷರಾಗಿರತಕ್ಕಂತ ಸೋನಿಯಾ ಗಾಂಧಿ ಅವರು ಕೂಡ ಇದಕ್ಕೆ ಸಮ್ಮತಿಯನ್ನ ಸೂಚಿಸುತ್ತಾರೆ ಅನ್ನೋದು ಒಲವು ಕೂಡ ತೋರಿದ್ದಾರೆ ಅನ್ನೋದು ಮತ್ತೆ ಈಗಾಗಲೇ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬಂದಿತ್ತು ಈಗಾಗಲೇ ಶಶಿ ತರೂರ್ ಅವರು ಕೂಡ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಅಂತಿಮವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂತಿಮವಾಗಿ ಆಯ್ಕೆ ಆಗುವಂತದ್ದು ಬಹುತೇಕವಾಗಿ ಖಚಿತ ಆಗುವುದೇ ಇನ್ನೇನು ಸ್ವಲ್ಪ ಹೊತ್ತು ಅಥವಾ ಇವತ್ತು ಸಂಜೆ ಒಳಗಡೆ ಇದ್ರ ಬಗ್ಗೆ ಅಧಿಕೃತವಾಗಿ ಪ್ರಕಟವಾಗಲಿದೆ ಶರ್ಮಿತಾ ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಮಾಹಿತಿಗೆ ಇನ್ನು ಈ ಎಐಸಿಸಿ ಅಧ್ಯಕ್ಷರ ಚುನಾವಣೆ ಹೇಗೆ ನಡೆಯುತ್ತೆ ಯಾವಾಗ ನಡೆಯುತ್ತೆ ಆ ಪ್ರೋಸೆಸ್ ಹೆಂಗಿರುತ್ತೆ ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ 30 ರವರೆಗೆ ಅಂದ್ರೆ ಇವತ್ತು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆಯಬೇಕಾಗುತ್ತೆ ಖರ್ಗೆ ಅವರು ಇನ್ನೇನು ಕೆಲವೇ ನಿಮಿಷದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ ಇನ್ನು ಅಕ್ಟೋಬರ್ 8ನೇ ತಾರೀಕು ನಾಮಪತ್ರ ಹಿಂಪಡೆಯೋದಕ್ಕೆ ಕೊನೆ ದಿನ ಆಗಿರುತ್ತೆ ಅಕ್ಟೋಬರ್ 1ನೇ ತಾರೀಕು ನಾಮಪತ್ರ ಪರಿಶೀಲನೆ ಆಗುತ್ತೆ ಇನ್ನು ಅಕ್ಟೋಬರ್ 17ನೇ ತಾರೀಕು ಮತದಾನ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಮತದಾನ ನಡೆಯುತ್ತಲ್ಲ 17ನೇ ತಾರೀಕು ಅವತ್ತು ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲೇ ಇರ್ತಾರೆ ಇನ್ನು 19ನೇ ತಾರೀಕು ಅಕ್ಟೋಬರ್ ಎಐಸಿಸಿ ಕೇಂದ್ರ ಕಚೇರಿಯಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ ಇನ್ನು ಮತದಾನ ಹೆಂಗ್ ನಡೆಯುತ್ತೆ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಆಯ್ಕೆಯಾದಂತ ಸದಸ್ಯರಿಗೆ ಮತದಾನ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ 9,000 ಕ್ಕೂ ಹೆಚ್ಚು ಪ್ರತಿನಿಧಿಗಳಿಂದ ಮತ ಚಲಾವಣೆ ಆಗುತ್ತೆ ಇನ್ನು ಅಭ್ಯರ್ಥಿಯ ಹೆಸರನ್ನ 10 ಪ್ರತಿನಿಧಿಗಳು ಶಿಫಾರಸು ಮಾಡಬೇಕು 7 ದಿನದ ಒಳಗೆ ನಾಮಪತ್ರ ಹಿಂಪಡೆಯದಿದ್ರೆ ಮತಪತ್ರದಲ್ಲಿ ಅವರ ಹೆಸರುಗಳು ಪ್ರಕಟ ಆಗುತ್ತೆ ಪ್ರತಿ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖ್ಯ ಕಚೇರಿಯಲ್ಲಿ ಮತದಾನ ಆಗುವುದು ಇನ್ನು ದೆಹಲಿಯ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಮತ ಎಣಿಕೆ ನಡೆಯುತ್ತೆ ಒಂದು ಮತಕ್ಕೆ ಇಲ್ಲಿ ಒಂದೇ ಮೌಲ್ಯ ಇರುತ್ತೆ ಅತಿ ಹೆಚ್ಚು ಮತ ಪಡೆದವರು ಅಧ್ಯಕ್ಷರಾಗಿ ಉಳಿತಾರೆ ಇನ್ಫ್ಯಾಕ್ಟ್ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಇದೊಂಥರ ಆಂತರಿಕ ಮತದಾನ ತರ ಇರುತ್ತೆ ಇಲ್ಲಿ ಅಭ್ಯರ್ಥಿಗಳು ಯಾರು ಕಂಟೆಸ್ಟ್ ಮಾಡ್ತಾರಲ್ಲ ಅವರಿಗೆ ಮಾತ್ರ ಗೊತ್ತಿರುತ್ತೆ ಮತದಾನದ ಪವರ್ ಯಾರ್ಯಾರಿಗೆ ಇರುತ್ತೆ ಅಂತ